ಸೊ ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ದಿನದ ಎರಡನೇ ವಿಡಿಯೋದ ಪ್ರಮುಖ ಪ್ರಚಲಿತ ಘಟನೆಗಳಿಗೆ ನಿಮಗೆಲ್ಲ ಸ್ವಾಗತ ಆಲ್ರೆಡಿ ದಿನದ ಮೊದಲನೇ ವಿಡಿಯೋ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಂಗ್ಲೀಷ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೂ ಆ ಒಂದು ವಿಡಿಯೋವನ್ನು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳು ಅಲ್ಲಿ ಕವರ್ ಆಗಿರುತ್ತದೆ ಹಾಗಾದರೆ ಈಗ ಮಧ್ಯಾಹ್ನ ಒಂದನೇ ಗಂಟೆಗೆ ಆ ಪ್ರತಿದಿನ ಕನ್ನಡದ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನಾನು ಹಾಗಾದ್ರೆ ಇವತ್ತೆ ನಾವು ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ಪ್ರಜಾವಾಣಿ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದ್ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದಾಗಿರುತ್ತದೆ ಸ್ನೇಹಿತರ ಹಾಗಾದ್ರೆ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇದೇ ಮೊದಲ ಬಾರಿಗೆ ಅಮೆರಿಕ ಓಪನ್ ಟೆನಿಸ್ ಟೂರ್ನಿ ಅಥವಾ ಇದನ್ನ ಶಾರ್ಟ್ ಆಗಿ ಯು ಎಸ್ ಓಪನ್ ಅಂತ ಕರಿತೀವಿ ಓಕೆ ಅಮೆರಿಕ ಓಪನ್ ಟೆನಿಸ್ ಟೂರ್ನಿ ಅಥವಾ ಯು ಎಸ್ ಓಪನ್ನ ಫೈನಲ್ ತಲುಪಿದ ಆಫ್ರಿಕಾ ಮೂಲದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಯಾರು ಪಾತ್ರರಾಗಿದ್ದಾರೆ ನೋಡಿದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಹಾನ್ಸ್ ಜಬೆರ್ ಓಕೆ ಸೊ ಆಫ್ರಿಕಾ ಮೂಲದ ಟ್ಯುನೇಷಿಯಾ ದೇಶದವರು ಅಂತ ಹೇಳ್ತೀವಿ ಟ್ಯುನೇಷಿಯಾ ಟ್ಯುನೇಷಿಯಾ ದೇಶದವರಾಗಿರತಕ್ಕಂಥ ಹಾನ್ಸ್ ಜಬೇರ್ ಯು ಎಸ್ ಓಪನ್ ಟೆನಿಸ್ ಟೂರ್ನಿಯ ಫೈನಲ್ ಪ್ರವೇಶಿಸಿದ ಮೊಟ್ಟ ಮೊದಲ ಆಫ್ರಿಕಾ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ ಸೊ ಈ ಒಂದು ಕ್ವಶನ್ ನೋಡಿದರೆ ನಿಮಗೆ ಏನು ಅನಿಸ್ಬೋದು ಸ್ನೇಹಿತರ ಎಸ್ ಪ್ರತಿಯೊಬ್ಬರಿಗೆ ಅನಿಸ್ತಕ್ಕಂಥದ್ದು ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿಯ ಫೈನಲ್ ತಲುಪಿದಂತಹ ಆಫ್ರಿಕಾ ಮೂಲದ ಮೊಟ್ಟ ಮೊದಲ ಮಹಿಳೆಯೇ ಆನ್ಸ್ ಪಿ ಟಿ ಸಿ ಎಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅದೇ ರೀತಿ ಯು ಎಸ್ ಓಪನ್ ಅಲ್ಲೂ ಕೂಡ ಫೈನಲ್ ಪ್ರವೇಶಿಸಿದಂತಹ ಮೊಟ್ಟ ಮೊದಲ ಆಫ್ರಿಕಾ ಮೂಲದ ಮಹಿಳೆಯರಂದ್ರು ಕೂಡ ಅದಕ್ಕೂ ಕೂಡ ಆನ್ಸ್ ಜಬೆರೇ ಸರಿಯಾಗಿರ್ತಕ್ಕಂತ ಉತ್ತರ ಸ್ನೇಹಿತರೆ ಈ ಕಾರಣಕ್ಕಾಗಿ ನೋಡಿ ವಿಂಬಲ್ಡನ್ ಓಪನ್ ಆಸ್ಟ್ರೇಲಿಯಾ ಓಪನ್ ಇವೆರಡೂ ಓಪನ್ ಫೈನಲ್ ಪ್ರವೇಶಿಸಿದಂತಹ ಆಫ್ರಿಕಾ ಮೂಲದ ಮೊಟ್ಟ ಮೊದಲ ಮಹಿಳೆ ಅದು ಆನ್ಸ್ ಜಬರಾಗಿದ್ದಾರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಕೇಳಿರ್ತಕ್ಕಂಥ ಕ್ವಶನ್ನು ಇದೇ ತರಹದ ಕ್ವಶನ್ ಅನ್ನ ಇಂದೊಂದು ದಿವಸ ಕೇಳಿದ್ದೆ ಡೈರೆಕ್ಟ್ ಆಗಿ ಕೆಪಿಟಿಷಲ್ ಎಕ್ಸಾಮ್ ಅಲ್ಲಿ ಅದೇ ತರಹದ ಕೇಳಿದ್ರು ಸೊ ಈಗಲೂ ಕೂಡ ಅದೇ ತರಹದ ಕ್ವಶನನ್ನು ಕೂಡ ನಿಮ್ಮ ಮುಂದೆ ತಂದಿದ್ದೀನಿ ಅಲ್ಲಿ ವಿಂಬಲ್ಡನ್ ಓಪನ್ ಫೈನಲ್ ಪ್ರವೇಶಿಸಿದ್ರು ಇಲ್ಲಿ ಅಮೆರಿಕನ್ ಓಪನ್ ಫೈನಲ್ ಅನ್ನು ಪ್ರವೇಶಿಸಿದ್ದಾರೆ ಸೊ ಇಷ್ಟೇ ಶಾರ್ಟ್ ಆಗಿ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಮಾಹಿತಿ ಏನಂದ್ರೆ ನೋಡಿ ಇಲ್ಲಿ ಇರತಕ್ಕಂಥ ಆಪ್ಷನ್ ನಂಬರ್ ಟು ಈಗ ಸ್ವೈಟೆಕ್ ಅಟ್ ಪ್ರೆಸೆಂಟ್ಲಿ ಇವರು ಟೆನ್ನಿಸ್ನ ಅಗ್ರಗಣ್ಯ ಆಟಗಾರ್ತಿಯಾಗಿದ್ದಾರೆ ಸೊ ಇವರು ಕೂಡ ಸ್ನೇಹಿತರೆ ಪ್ರೆಸೆಂಟ್ಲಿ ಪೋಲೆಂಡ್ನವರು ಇವರು ಕೂಡ ಅಮೆರಿಕ ಓಪನ್ ಟೆನ್ನಿಸ್ ಟೂರ್ನಿಯ ಫೈನಲ್ ಪ್ರವೇಶಿಸಿದಂತಹ ಮೊಟ್ಟ ಮೊದಲ ಆಟಗಾರತಿ ಕೂಡ ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಇವರಿಬ್ರು ಕೂಡ ಫೈನಲ್ ಪ್ರವೇಶಿಸಿದಂತಹ ಚೊಚ್ಚಲ ಆಟಗಾರತಿಯರು ಅಂದ್ರೆ ಮೊಟ್ಟ ಮೊದಲ ಆಟಗಾರತಿಯರಾಗಿದ್ದಾರೆ ಸೊ ಫೈನಲ್ ಪ್ರವೇಶಕರು ಆ ಒಂದು ಉದ್ದೇಶದಿಂದಾಗಿ ಈ ಒಂದು ಟೂರ್ನಿ ಯಾವುದೇ ಹಿಂದೆ ಗೆದ್ದಂತಹ ಅಗ್ರ ಆಟಗಾರರು ಇದರಲ್ಲಿಲ್ಲ ಸೊ ಇವರಿಬ್ರು ಕೂಡ ಚೊಚ್ಚಲ ಆಟಗಾರರು ಎಂಬಕ್ಕಂಥದ್ದು ಇಲ್ಲಿ ನಿಮಗೆ ಮಾಹಿತಿ ತಿಳಿದಿರಲಿ ನೋಡಿ ಇಲ್ಲಿ ಆನ್ಸ ಜಬೇರ್ ಟುನೇಷಿಯಾ ದೇಶದವರಾಗಿದ್ರೆ ಈಗ ಸುಟೆಕ್ ಪೋಲೆಂಡ್ನವರು ಸ್ನೇಹಿತರೆ ಇವರಿಬ್ರು ಯಾವ ಯಾವ ದೇಶದವರು ಅಂತ ಕೇಳ್ತಾರೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಇಬ್ಬರು ಮಹಿಳೆಯರು ಅಮೆರಿಕ ಓಪನ್ ಟೆನ್ನಿಸ್ ಟೂರ್ನಿಯ ಫೈನಲ್ ಪ್ರವೇಶಿಸಿದಂತಹ ಚೊಚ್ಚಲ ಆಟಗಾರ್ತಿಯರಾಗಿದ್ದಾರೆ ಅಟ್ ಪ್ರೆಸೆಂಟ್ಲಿ ಈಗ ಸುಟೆಕ್ ವಿಶ್ವದ ಅಗ್ರಗಣ್ಯ ಟೆನ್ನಿಸ್ ಆಟಗಾರ್ತಿಯಾಗಿದ್ದರೂ ಕೂಡ ಅಮೆರಿಕ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಫೈನಲ್ ಪ್ರವೇಶಿಸಿದಂತಹ ಮೊಟ್ಟ ಮೊದಲ ಸಾಧಕಿ ಕೂಡ ಇವರಾಗಿದ್ದಾರೆ ಅಂದ್ರೆ ಮೊದಲ ಬಾರಿಗೆ ಸೊ ಈ ಫೈನಲನ್ನೇ ಪ್ರವೇಶಿಸಿರ್ತಕ್ಕಂಥವ್ರು ನೋಡಿ ಮಾಹಿತಿಯನ್ನು ಪ್ರಜಾವಾಣಿ ಪೇಪರಲ್ಲಿ ನೀಡಿದ್ರು ಅಮೆರಿಕ ಓಪನ್ ಟೆನ್ನಿಸ್ ಸೆಮಿಯಲ್ಲಿ ಎಡವಿದ ಗಾರ್ಸಿಯಾ ಸಬಲಿಂಕಾ ಅಂತ ಹೇಳ್ತೀವಿ ಓಕೆ ಫೈನಲ್ನಲ್ಲಿ ಗಾರ್ಸಿಯಾ ಸಬಲಿಂಕಾ ಅವರನ್ನು ಸ್ವ ಈಗ ಸ್ವಿಟೆಕ್ ಮತ್ತು ಹಾನ್ಸ್ ಜೆಬೆರ್ ಅವರು ಸೋಲಿಸಿ ಇವರಿಬ್ಬರು ಈಗ ಫೈನಲ್ ಪ್ರವೇಶಿಸಿದ್ದಾರೆ ಸೊ ಇವರಿಬ್ಬರು ಫೈನಲ್ ಪ್ರವೇಶಿಸೋಕ್ಕೆ ಗಾರ್ಸಿಯ ಮುಗರುಜಾ ಮತ್ತು ಸಬಲಿಂಕ ಅವರನ್ನ ಸೋಲಿಸಬೇಕಾಯಿತು ಓಕೆ ಹಾಗಾದ್ರೆ ಈ ಒಂದು ಪೇಪರ್ ಅಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಎಂಬಕ್ಕಂಥ ಮಾಹಿತಿಯನ್ನು ನಾವು ಇಲ್ಲಿ ತಿಳ್ಕೊನ ನೋಡಿ ಹೈಲೈಟ್ ಮಾಡಿದ್ದೀನಿ ಇಂಪಾರ್ಟೆಂಟ್ ಆಗಿರತಕ್ಕಂಥವ್ನ ನೋಡಿ ಏನಿದೆ ಅಂತ ನೋಡಿ ಪೋಲೆಂಡಿನ ಇಗಾಸ್ ಡೆಕ್ ಮತ್ತು ಟ್ಯೂನೇಸಿಯಾದ ಹಾನ್ಸ್ ಜೆಬೇರ್ ಅವರು ಅಮೆರಿಕ ಓಪನ್ ಗ್ಲಾನ್ ಸ್ಲಮ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಪೈಪೋಟಿಗೆ ನಡೆಸಲಿದ್ದಾರೆ ಸೊ ಇಲ್ಲಿ ಆನ್ಸ್ ಜಬೇರ್ ಆಗಿರ್ಬೋದು ಮತ್ತು ಈಗ ಏನಿದ್ದಾರೆ ಅಮೆರಿಕ ಫ ಓಪನ್ನಲ್ಲಿ ಫೈನಲ್ ಪ್ರವೇಶಿಸಿದ್ದು ಇದೇ ಮೊದಲು ಸ್ನೇಹಿತರೆ ಇವರಿಬ್ಬರು ಇದೇ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸಿದ್ದಾರೆ ಆದ್ದರಿಂದ ಶನಿವಾರ ಯಾರೇ ಗೆದ್ದರೂ ಈ ಬಾರಿ ಹೊಸಬರಿಗೆ ಚಾಂಪಿಯನ್ ಪಟ್ಟ ಒಲಿಯಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಸೊ ಈ ಮೂಲಕ ಅಮೆರಿಕದ ಓಪನ್ನಲ್ಲಿ ಫೈನಲ್ ಪ್ರವೇಶಿಸಿದ ಆಫ್ರಿಕಾದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಆನ್ಸ್ ಜಬೇರ್ ಇಲ್ಲಿ ಪಾತ್ರ ಒಲಿಯಲ್ಲಿದೆ ಸೊ ಅವರು ಹಿಂದೆ ಈ ಹಿಂದೆ ನೋಡಿ ಎರಡು ತಿಂಗಳ ಹಿಂದೆ ನಾನು ಹೇಳಿದ್ದೆ ಸ್ನೇಹಿತರ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯಲ್ಲಿ ಫೈನಲ್ ಪ್ರವೇಶಿಸಿದಂತಹ ಆಫ್ರಿಕಾ ಮೂಲದ ಟುನಿಯದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ದೆ ಸೊ ಅದೇ ತರಹದ ಕ್ವೆಶನನ್ನು ಕೆ ಪಿ ಟಿ ಸಿ ಎಲ್ಲಲ್ಲಿ ಡೈರೆಕ್ಟಾಗಿ ಕೇಳಿದರು ನೋಡಿ ಕೆ ಪಿ ಟಿ ಸಿ ಎಲ್ಲಲ್ಲಿ ನನ್ನ ಕರೆಂಟ್ ಅಫೇರ್ಸಿಂದ ಎಷ್ಟು ಕ್ವಶನ್ ಬಂದಿದೆ ಅಂತಕ್ಕಂಥ ಮಾಹಿತಿಯನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇನ್ನೂ ಯಾರೂ ನೋಡಿಲ್ಲ ಹೋಗಿ ನೋಡಿ ಈ ವಿಡಿಯೋದ ಕೊನೆಯಲ್ಲೇ ಆ ಒಂದು ವಿಡಿಯೋನ ಹಾಕಿರ್ತೀನಿ ಸೊ ನೋಡ್ಕೋಬಹುದು ಸೊ ಒಂದು ಕ್ವಶನು ಸ್ನೇಹಿತರೆ ಓಕೆ ಸೊ ಏನು ಕೆಪಿಟಿಷಲ್ ಎಕ್ಸಾಮಲ್ಲಿ ಬಂದಿದೆ ಪ್ರತಿಯೊಂದು ಕ್ವ ಕ್ವಶನ್ಗಳು ನಾನು ಹಾಕಿರತಕ್ಕಂಥ ಕರೆಂಟ್ ಅಫೇರ್ಸಿಂದ ಬಂದಿದೆ ಅಂತಕ್ಕಂಥದ್ದು ನೀವು ಅಲ್ಲಿ ನೋಡಿ ತಿಳ್ಕೋಬಹುದು ಸೊ ಈ ಮೂಲಕ ವಿಂಬಲ್ಡನ್ ಟೂರ್ನಿಯ ಫೈನಲ್ ಪ್ರವೇಶಿಸಿದ್ದ ಅವರು ಅಲ್ಲಿ ಟ್ರೋಫಿಗಲ್ಲಲು ವಿಫಲರಾಗ್ತಾರೆ ಸ್ನೇಹಿತರೆ ಫೈನಲಲ್ಲಿ ಸೊ ಆ ನಿರಾಸೆಯನ್ನು ಈಗ ಮರೆಸುವ ಅವಕಾಶ ದೊರೆತಿದೆ ಅಂತಕ್ಕಂಥ ಮಾಹಿತಿಯನ್ನು ಹಾನ್ಸ್ ಜಬರ್ ಹೇಳಿದ್ದಾರೆ ಸೊ ನೋಡೋಣ ಕಾದು ಯಾರು ಗೆಲ್ತಾರೆ ಎಂಬತಕ್ಕಂಥದ್ದು ಸೊ ಶನಿವಾರ ಅಂದರೆ ಇವತ್ತು ಫೈನಲ್ ಇರ್ತಕ್ಕಂಥದ್ದು ಓಕೆ ಸೊ ಇನ್ನ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಭಾರತ ಮತ್ತು ಚೀನಾ ನಡುವಿನ ಗೋಗ್ರಾ ಹಾಟ್ ಸ್ಪ್ರಿಂಕ್ ಅಂತ ಹೇಳ್ತೀವಿ ಸ್ಪಿಂಕ್ಸ್ ಸ್ನೇಹಿತರೆ ಗೋಗ್ರಾ ಹಾಟ್ ಸ್ಪಿಂಕ್ನಿಂದ ಉಭಯ ದೇಶಗಳ ಸೇನಾಪಡೆ ವಾಪಸ್ ಬರುವ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾದರೆ ಈ ಒಂದು ಗೋಗ್ರಾ ಸ್ಪಿಂಕ್ ಸ್ಥಳ ಎಲ್ಲಿದೆ ನೋಡಿ ಇದಕ್ಕೆ ಸರಿಯಾದಂತ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಸೋರಿ ಲಡಾಖ್ ಅಲ್ಲಿ ಕಂಡು ಬರುತ್ತದೆ ಸ್ನೇಹಿತರ ಲಡಾಖ್ನ ಪೂರ್ವ ಭಾಗದಲ್ಲಿ ಈ ಗೋಗ್ರಾ ಆಟ್ಸ್ಪಿಂಕ್ ಕಂಡು ಬರುತ್ತದೆ ಸೊ ಇಲ್ಲಿಂದ ಉಭಯ ದೇಶಗಳು ತಮ್ಮ ಪಡೆಯನ್ನ ವಾಪಸ್ ಕರೆಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಸೊ ಈ ವರ್ಷದ ಮಹತ್ವದ ಸಭೆ ಎಂಬತಕ್ಕಂಥ ಮಾಹಿತಿಯನ್ನ ಇಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ಪ್ಲೇಸ್ ಎಲ್ಲಿ ಕಂಡು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ಐಲೆಟ್ ಅನ್ನು ನೋಡ್ಕೊಳ್ಳಿ ಚೀನಾ ಭಾರತ ಗಡಿ ಉತ್ನೀತತೆಗೆ ಶಮನಗೊಳ್ತಾ ಇದೆ ಲಡಾಖ್ನ ಗೋಗ್ರಾನಿಂದ ನಿಂದ ಉಭಯ ದೇಶಗಳ ಸೇನಾ ಪಡೆ ವಾಪಸ್ ಬರ್ತಾ ಇದೆ ನೋಡಿ ಆ ಒಂದು ಗೋಗ್ರಾ ಎಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಸ್ನೇಹಿತರೆ ಇಲ್ಲಿ ಪೂರ್ವದಲ್ಲಿ ಏನು ಕಂಡು ಬರುತ್ತದೋ ಸೊ ಈ ಒಂದು ಪ್ರದೇಶದಲ್ಲಿ ಲೈಟಾಗಿ ಲೇ ಪಕ್ಕದಲ್ಲಿ ಸೊ ಲೇ ಇಲ್ಲಿ ಕಂಡು ಬರುತ್ತದೆ ಸೊ ಈ ಒಂದು ಬಾರ್ಡರ್ ಅಲ್ಲಿ ಸೊ ಆ ಒಂದು ಆ ಕಂಡು ಬರುತ್ತದೆ ಸ್ನೇಹಿತರೆ ಅಂದರೆ ಪೂರ್ವದ ಭಾಗದಲ್ಲಿ ಸೊ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ಅವು ಬೇರಾಗ್ತವೆ ಆ ಸಂದರ್ಭದಲ್ಲಿ ಸೊ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಬಿಗಿ ಭದ್ರತೆಯನ್ನು ನೀಡಲಾಗುತ್ತದೆ ಸೊ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಇಂದ ಹಿಡಿದು ಇಲ್ಲೆಲ್ಲ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಆ ಸೈನಿಕರನ್ನ ಜಮಾವಣೆ ಮಾಡಲಾಗುತ್ತದೆ ಸೊ ಅಲ್ಲಿಂದ ಬಿಗಿಯಾಗಿರ್ತಕ್ಕಂಥ ಇದು ಸೊ ಈ ವರ್ಷ ಮಹತ್ವದ ಸಭೆಯಿಂದಾಗಿ ಇದು ಶಮನಗೊಳ್ತಾ ಇದೆ ಕಾರಣ ಏನು ಅಂತಂದರೆ ಎಸ್ ಸಿ ಸಂಘಟನೆಗೆ ಭಾರತ ಮತ್ತು ಚೀನಾದ ಅಧ್ಯಕ್ಷರಿಬ್ಬರು ಭಾಗವಹಿಸ್ತಾ ಇದ್ದಾರೆ ಆ ಒಂದು ಕಾರಣದಿಂದಾಗಿ ಈ ಮಹೋನ್ನತ ಒಂದು ಅಭ್ಯಾಸ ನಡೆದಿರತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದು ನೋಡಿ ವಿವರಣೆಯನ್ನು ಎರಡು ವರ್ಷಗಳಿಂದ ಕಗ್ಗಂಟಾಗಿರುವ ಪೂರ್ವ ಲಡಾಖ್ನ ಗೋಗ್ರಾ ಹಾಟ್ಸ್ಪಿಂಕ್ನ ಹದಿನೈದನೇ ಗಸ್ತು ಪಾಯಿಂಟ್ನಲ್ಲಿ ಸೇನೆಯನ್ನು ಹಿಂಪಡೆಯಲು ಭಾರತ ಮತ್ತು ಚೀನಾ ಸೋಮವಾರದ ಗಡುವನ್ನು ಹಾಕಿಕೊಂಡಿವೆ ಇಲ್ಲಿ ನೋಡಿ ಮೋಸ್ಟ್ ಇಂಪಾರ್ಟೆಂಟು ಉಜ್ಬೇಕಿಸ್ತಾನದ ಉಜ್ಬೇಕಿಸ್ತಾನದಲ್ಲಿ ಸಮರ್ಖಂಡ್ ಅಂತ ಬರುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಸಮರ್ ಸೊ ಸಮರಖಂಡ್ ಅಂತ ಹೇಳ್ತೀವಿ ಸೊ ಇಲ್ಲಿಂದನೇ ತೈಮೂರ್ ಎಂಬತಕ್ಕಂಥವನು ಭಾರತದ ಮೇಲೆ ದಾಳಿ ಮಾಡ್ತಾನೆ ಸೊ ಆ ಮೊಘಲ್ ಸಾಮ್ರಾಜ್ಯ ಸ್ಥಾಪಕನಾಗಿರತಕ್ಕಂಥ ಹಕ್ವ ಯಾರು ಬಾಬರ್ ಕೂಡ ಆ ಸಮರಖಂಡನಿಂದನೇ ಬಂದಿರತಕ್ಕಂಥವ್ರು ಆ ಆಲ್ರೆ ಆಲ್ ಆಲ್ಮೋಸ್ಟ್ ಈ ಮೊಘಲ್ ಸಾಮ್ರಾಜ್ಯ ಏನಿದೆ ಸೊ ಇದೆಲ್ಲ ಉಜ್ಬೇಕಿಸ್ತಾನದ ಸಮರಖಂಡ ಅಂದರೆ ಇದು ಪರ್ಷಿಯನ್ ಮೂಲ ಅಂತಂದರೆ ಸಮರಖಂಡ ಮೂಲದಂಥ ಮೂಲದವರು ಇರಲ್ಲ ಓಕೆ ಉಜ್ಬೇಕಿಸ್ತಾನದ ಸಮರಖಂಡ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಶಾಂಘೈ ಸಹಕಾರ ಒಕ್ಕೂಟ ನಡೆಯುತ್ತೆ ಸ್ನೇಹಿತರ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಓಕೆ ಸೊ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ವಾರ್ಷಿಕ ಶೃಂಗಸಭೆ ಶಾಂಘೈ ಸಹಕಾರ ಸಂಘಟನೆಯ ವಾರ್ಷಿಕ ಶೃಂಗಸಭೆ ಉಜ್ಬೇಕಿಸ್ತಾನದ ಸಮರಖಂಡ್ನಲ್ಲಿ ನಡೆಯಲಿದೆ ಸೊ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಲ್ಲಿ ಇಲ್ಲಿಗೆ ಭೇಟಿ ನೀಡ್ತಾ ಇದ್ದಾರೆ ಈ ಶೃಂಗಸಭೆಯಲ್ಲಿ ಚೀನಾ ಅಧ್ಯಕ್ಷ ಜಿ ಸಿನ್ಪಿಂಗ್ ಮತ್ತು ಕೂಡ ಭಾಗವಹಿಸಲಿದ್ದಾರೆ ಆದರೆ ಉಭಯ ನಾಯಕರ ಭೇಟಿಯು ಇನ್ನೂ ಇದರ ಬಗ್ಗೆ ಖಚಿತಗೊಂಡಿಲ್ಲ ನೋಡಿ ಎಸ್ ಎಸ್ ಸಿ ಒ ರಾಜ್ಯ ಮಂಡಳಿಯು ಮುಖ್ಯಸ್ಥರ ಎರಡು ಸಾವಿರದ ಇಪ್ಪತ್ತೆರಡರ ವಾರ್ಷಿಕ ಶೃಂಗಸಭೆಯು ಸೆಪ್ಟೆಂಬರ್ ಹದಿನೈದರಿಂದ ನೋಡಿ ಇದೇ ಸೆಪ್ಟೆಂಬರ್ ಹದಿನೈದರಿಂದ ಹದಿನಾರರಂದು ಸಮರಖಂಡ್ನಲ್ಲಿ ನಡೆಯಲಿದೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದರಂದು ಎಲ್ಲಿ ನಡೆದಿತ್ತು ತಜಿಕಿಸ್ತಾನದ ನಲ್ಲಿ ತಜಿಕಿಸ್ತಾನದಿಂದ ಉಜ್ಬೇಕಿಸ್ತಾನ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಹದಿನೇಳರಂದು ಎಲ್ಲಿ ನಡೆದಿತ್ತು ಅಂತ ಕೇಳಿದರೆ ತಜಿಕಿಸ್ತಾನದಲ್ಲಿ ನಡೆದಿತ್ತು ಅಟ್ ಪ್ರೆಸೆಂಟ್ಲಿ ಈಗ ನಡೀತಕ್ಕಂಥದ್ದು ಎಲ್ಲಿ ಸೊ ಸಮರ್ಖಂಡನಲ್ಲಿ ಖಂಡನಲ್ಲಿ ನಡೆದಲಿದೆ ಉಜ್ಬೇಕಿಸ್ತಾನದಲ್ಲಿ ಓಕೆ ಸೊ ಉಜ್ಬೇಕಿಸ್ತಾನ ತಜಿಕಿಸ್ತಾನ ಇವೆರಡರಲ್ಲೂ ವ್ಯತ್ಯಾಸವನ್ನು ತಿಳ್ಕೊಳ್ಳಿ ಸೊ ಉಜ್ಬೇಕಿಸ್ತಾನ ಯು ನೆನ್ಪಿಟ್ಗಳು ಈ ವರ್ಷ ನಡೀತಿರತಕ್ಕಂಥದ್ದು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ ಇದು ಸ್ನೇಹಿತರೆ ನಿಮಗೆ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದಾಗಿರುತ್ತದೆ ಏನಿದೆ ನೋಡೋಣ ಬನ್ನಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪ್ರತಿಷ್ಠಿತ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಯಾವುದು ಡೈಮಂಡ್ ಲೀಗ್ ಅಂತ ಕೇಳುತ್ತಿವೆ ಓಕೆ ಡೈಮಂಡ್ ಲೀಗ್ ಫೈನಲ್ ನಲ್ಲಿ ಗೆದ್ದು ಈ ಸಾಧನೆ ಮಾಡಿದ ಮೊಟ್ಟ ಮೊದಲ ಭಾರತೀಯ ಎಂಬ ಐತಿಹಾಸಿಕ ದಾಖಲೆಯನ್ನು ಯಾರು ಬರೆದಿದ್ದಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ನೀರಾಜು ಚೋಪ್ರಾ ನೀರಾಜ್ ಚೋಪ್ರಾ ಡೈಮಂಡ್ ಲೀಗ್ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಈ ಒಂದು ಸಾಧನೆ ಮಾಡಿದ ಮೊಟ್ಟ ಮೊದಲ ಭಾರತೀಯ ಎಂಬ ಒಂದು ಇತಿ ಐತಿಹಾಸಿಕ ದಾಖಲೆಯನ್ನು ಬರೆದಿದ್ದಾರೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಚಿನ್ನದ ಹುಡುಗನಿಗೆ ಡೈಮಂಡ್ ಓಕೆ ನೋಡಿ ಜಾವೆಲಿನ್ ಎಸೆತದಲ್ಲಿ ನಿರಾಜ್ ಚೋಪ್ರಾ ಮತ್ತೊಂದು ಐತಿಹಾಸಿಕ ದಾಖಲೆಯನ್ನು ಇಲ್ಲಿ ನಿರ್ಮಿಸಿದಂಥದ್ದು ಏನಿದೆ ಮಾಹಿತಿ ನೋಡಿ ಜ್ಯೂರಿಚ್ನಲ್ಲಿ ನಡೀತಾ ಇದೆ ಸ್ನೇಹಿತರೆ ಜೂರಿಚ್ನಲ್ಲಿ ನಡೆದ ಪ್ರತಿಷ್ಠಿತ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಡೈಮಂಡ್ ಲೀಗ್ ಫೈನಲ್ನಲ್ಲಿ ಎಷ್ಟು ಎಸೆದಿದ್ದಾರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಎಂಬತ್ತೆಂಟು ಪಾಯಿಂಟ್ ನಲವತ್ನಾಲ್ಕು ಮೀಟರ್ ದೂರ ಎಸೆಯುವ ಮೂಲಕ ನೀರಾಜ್ ಚೋಪ್ರಾ ಇಲ್ಲಿ ವಜ್ರದ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಡೈಮಂಡ್ ಟ್ರೋಫಿ ಜಯಿಸುವ ಮೂಲಕ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಸೊ ಇವರು ಇಷ್ಟೇ ಅಲ್ಲ ಸ್ನೇಹಿತರೆ ನೋಡಿ ಒಲಂಪಿಕ್ಸ್ನಲ್ಲಿ ರಜತ ಪದಕವನ್ನು ವಿಜೇತರಾಗಿರತಕ್ಕಂಥ ಜೆಕಬ್ ವಡ್ಲರ್ ಏನಿದ್ದಾರೆ ಸೊ ಇವರು ಎಂಬತ್ತಾರು ಪಾಯಿಂಟ್ ತೊಂಬತ್ನಾಲ್ಕು ಮೀಟರ್ ಎಸೆಯುವ ಮೂಲಕ ಇಲ್ಲೂ ಕೂಡ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ಸೊ ಈ ಒಂದು ಒಲಂಪಿಕ್ಸ್ ಅಲ್ಲಿ ಚೋಪ್ರಾ ಮತ್ತು ರಜತ ಯಾರು ಜೆಕಬ್ ವೆಡ್ಲರ್ ನಡುವೆ ಫೈನಲ್ ಬಿದ್ದಿತ್ತು ಅಲ್ಲಿಯೂ ಕೂಡ ಅವರು ಎರಡನೇ ಸ್ಥಾನವನ್ನು ಪಡೆದಿದ್ದರು ಇಲ್ಲಿ ನೀರಜ್ ಚೋಪ್ರಾ ಅವರು ಅಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದರು ಸೊ ಈ ಸಾಧನೆಯನ್ನು ಮಾಡಿದಂಥ ಎರಡನೇ ವ್ಯಕ್ತಿ ಎರಡನೇ ಬಾರಿಗೆ ಈ ಸಾಧನೆಯನ್ನು ಜೆಕಬ್ ಬೋಡ್ಲರ್ ಮಾಡಿದ್ದಾರೆ ಇನ್ನು ಇಲ್ಲಿ ಜರ್ಮನಿಯ ಜೂಲಿಯನ್ ವೆಬರ್ ಮೂರನೇ ಸ್ಥಾನ ಪಟ್ಟಿದ್ದಾರೆ ಸೊ ಇದು ಎಂಬತ್ತ್ ಪಾಯಿಂಟ್ ಎಪ್ಪತ್ತ ಮೂರು ಒಂದು ದೂರವನ್ನು ಮೀಟರ್ ದೂರವನ್ನು ಎಸಿದ್ದಾರೆ ಸೊ ನೀರಾಜ್ ಕಳೆದ ಹದಿಮೂರು ತಿಂಗಳಲ್ಲಿ ಎಷ್ಟು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ನೋಡಿ ಕಳೆದ ಹದಿಮೂರು ತಿಂಗಳಲ್ಲಿ ಒಲಂಪಿಕ್ಸ್ನ ಚಾಂಪಿಯನ್ ಪಟ್ಟ ಅಂದರೆ ಚಿನ್ನದ ಪದಕವನ್ನು ಗೆದ್ದಿದ್ರು ಇಲ್ಲಿ ಇನ್ನು ವಿಶ್ವ ಚಾಂಪಿಯನ್ನಲ್ಲಿ ರಜತ ಪದಕವನ್ನು ಗೆದ್ದಿದ್ರು ಡೈಮಂಡ್ ಲೀಗ್ನಲ್ಲಿ ಚಾಂಪಿಯನ್ನಾಗಿ ಇಲ್ಲಿ ಕೂಡ ಚಿನ್ನ ಹೀಗೆ ಒಲಂಪಿಕ್ಸ್ ಡೈಮಂಡ್ ಲೀಗ್ ಎರಡರಲ್ಲೂ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದರು ಸೊ ಇವರು ಆ ಈ ಒಂದು ಹದಿಮೂರು ತಿಂಗಳಲ್ಲಿ ಮೂರು ಬಾರಿ ಮೂರು ಪಂದ್ಯಗಳಲ್ಲಿ ಅತ್ಯುನ್ನತ ಮೂರು ಪಂದ್ಯಗಳಲ್ಲಿ ಎರಡು ಚಿನ್ನ ಒಂದು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಸೊ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಹಾಲಿ ಋತುವಿನಲ್ಲಿ ನಿರಾಜ್ ಚೋಪ್ರಾ ಆರು ಬಾರಿ ಎಂಬತ್ತೆಂಟು ಮೀಟರ್ಗೂ ಹೆಚ್ಚು ದೂರ ಜಾವಲಿನ್ ನೆಸೆದಿದ್ದಾರೆ ಈ ಪೈಕಿ ಅವರ ಅತ್ಯುನ್ನತ ಸಾಧನೆ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ನಾಲ್ಕು ಮೀಟರ್ ಎಸೆದಿರುವುದು ಅವರ ಅತ್ಯುತ್ತಮ ಮತ್ತು ರಾಷ್ಟ್ರೀಯ ದಾಖಲಾತಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದು ಇನ್ನು ಡೈಮಂಡ್ ಲೀಗ್ ಫೈನಲ್ನಲ್ಲಿ ನೀರಾಜ್ ಮೂರನೇ ಯತ್ನದಲ್ಲೂ ಟ್ರೋಫಿ ಗೆದ್ದಿದ್ದಾರೆ ಸೊ ಈ ಮುನ್ನ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಕ್ರಮವಾಗಿ ಏಳನೇ ಸ್ಥಾನ ಮತ್ತು ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ನೋಡಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇವರು ಹದಿನೇಳರಲ್ಲಿ ಏಳನೇ ಸ್ಥಾನದಲ್ಲಿ ಬಂದಿದ್ದರು ಹದಿನೆಂಟರಲ್ಲಿ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿದ್ರು ಸೊ ಈ ವರ್ಷ ಫೈನಲ್ನಲ್ಲಿ ಚಿನ್ನವನ್ನು ಗೆದ್ದಿರ್ತಕ್ಕಂಥದ್ದು ಇದು ಭಾರತಕ್ಕೆ ಮತ್ತೊಂದು ಐತಿಹಾಸಿಕ ಮೊದಲ ಪದಕವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದು ನೋಡಿ ವಿಶ್ವ ಚಾಂಪಿಯನ್ಶಿಪ್ ಸ್ವರ್ಣ ವಿಜೇತ ಇನ್ನ ಗ್ರೆನೇಡಾದಲ್ಲಿ ಅಂಡರ್ಸನ್ ಫೀಟರ್ಸ್ ಗಾಯದ ಸಮಸ್ಯೆಯಿಂದಾಗಿ ಡೈಮಂಡ್ ಲೀಗ್ ಫೈನಲ್ಗೆ ಸ್ಪರ್ಧಿಸಿಲ್ಲ ನೋಡಿ ಇಲ್ಲಿ ಡೈಮಂಡ್ ಲೀಗ್ ಅಂತ ನೋಡ್ಕೊಳ್ಳಿದ್ದು ಡೈಮಂಡ್ ಶಿಪ್ ಆಗ್ಬಿಡಿದೆ ಡೈಮಂಡ್ ಲೀಗ್ ಫೈನಲ್ ನಲ್ಲಿ ಸ್ಪರ್ಧಿಸಿಲ್ಲ ಅಂತಕ್ಕಂಥದ್ದು ಯಾರು ಸುಡಿ ಗ್ರೆನೇಡದ ಅಂಡರ್ಸನ್ ಫೀಟರ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ವಿಶ್ವ ಚಾಂಪಿಯನ್ಶಿಪ್ ಸ್ವರ್ಣ ವಿಜೇತ ಇಲ್ಲಿ ಸ್ವರ್ಣ ವಿಜೇತ ಯಾರು ಗ್ರೆನೇಡದ ಅಂಡರ್ಸನ್ ಫೀಟರ್ಸ್ ಸೊ ಈ ಒಂದು ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ರಜತ ಅಂದ್ರೆ ಬೆಳ್ಳಿ ಪದಕವನ್ನ ನೀರಾಜು ಚೋಪ್ರಾ ಅವರು ಇವರ ವಿರುದ್ಧ ಸೋಲನ್ನು ಅನುಭವಿಸಿ ಇವರು ನೀರಾಜ್ ಚೋಪ್ರಾ ಇಲ್ಲಿ ರಜಿತ ಪದಕವನ್ನು ಗೆದ್ದಿದ್ರು ಅಂದರೆ ಬೆಳ್ಳಿ ಪದಕವನ್ನು ಗೆದ್ದಿದ್ರು ಸೊ ಅಂಡರ್ಸನ್ ಈ ವರ್ಷ ಸೊ ಡೈಮಂಡ್ ಲೀಗ್ ಅಲ್ಲಿ ಸ್ಪರ್ಧಿಸಿರ್ಲಿಲ್ಲ ಸ್ನೇಹಿತರೆ ಇದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಇನ್ನು ನೋಡಿ ನೀರಾಜ್ ಚೋಪ್ರಾ ಮೈಲುಗಲ್ಲು ಅವರ ಒಂದು ಈ ಒಂದು ಮೈಲುಗಲ್ಲು ಏನೇನಿದೆ ಅಂತ ನೋಡೋದಾದರೆ ನೋಡಿ ಇವರು ನಲ್ಲಿ ಚಿನ್ನದ ಪದಕ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಕಾಮನ್ವೆಲ್ತ್ನಲ್ಲಿ ಸ್ವರ್ಣ ಏಷ್ಯನ್ ಗೇಮ್ಸ್ನಲ್ಲಿ ಬಂಗಾರ ವಿಶ್ವ ಜೂನಿಯರ್ನಲ್ಲಿ ಬಂಗಾರ ಡೈಮಂಡ್ ಲೀಮ್ಗಲ್ಲೂ ಕೂಡ ಬಂಗಾರ ಇನ್ನು ವಜ್ರದ ಟ್ರೋಪಿ ಏನೋ ಡೈಮಂಡ್ ಲೀಗ್ನಲ್ಲಿ ಕೂಡ ಬಂಗಾರವನ್ನು ಗೆದ್ದಿದ್ದಾರೆ ಹಾಗಾದರೆ ನಾವು ಈಗ ವಜ್ರದ ಟ್ರೋಪಿ ಅಥವಾ ಡೈಮಂಡ್ ಲೀಗ್ ಅಂತ ಅಂದರೆ ನೋಡಿ ಇಲ್ಲಿ ವಜ್ರ ಕೊಡ್ತಾರಾ ಅಂತ ಕೇಳ್ಬೋದು ಸ್ನೇಹಿತರೆ ಇಲ್ಲ ಸ್ನೇಹಿತರು ವಜ್ರ ಕೊಡಲ್ಲ ವಜ್ರದ ಆಕಾರದಲ್ಲಿ ಟ್ರೋಪಿ ಇರುತ್ತೆ ಆ ಟ್ರೋಪಿ ತೋರಿಸ್ತೀನಿ ರೀ ನೋಡಿ ಇಲ್ಲಿದೆ ವಜ್ರದ ಆಕಾರದಲ್ಲಿ ಟ್ರೋಫಿ ಇರುತ್ತೆ ವಿನಃ ಅದು ವಜ್ರದ ಟ್ರೋಫಿ ಅಲ್ಲ ಸೊ ಈ ಒಂದು ಬಹುಮಾನ ವಜ್ರದ ರೀತಿಯಲ್ಲಿರುತ್ತದೆ ಆ ಕಾರಣಕ್ಕಾಗಿ ಇದನ್ನು ಡೈಮಂಡ್ ಲೀಗ್ ಎಂಬತಕ್ಕಂಥ ಹೆಸರಿನಿಂದ ಕರೀತಾ ಹೋಗ್ತಾರೆ ಇದನ್ನು ಕೂಡ ಕ್ವಶನ್ ಕೇಳ್ಬೋದು ನಿಮಗೆ ಸೊ ಅಲ್ಲಿ ಯಾವ ತರಹದ ಟ್ರೋಫಿ ಕೊಡ್ತಾರೆ ವಜ್ರವನ್ನು ಕೊಡ್ತಾರ ಚಿನ್ನವನ್ನು ಕೊಡ್ತಾರ ಯಾವುದು ಗ್ರಾನೈಟ್ ಕೊಡ್ತಾರ ಏನು ಅಂತ ಕೇಳ್ಬೋದು ನೋಡಿ ಸಾಮಾನ್ಯವಾಗಿ ಕ್ರೀಡೆಯಲ್ಲಿ ಮೊದಲ ಸ್ಥಾನ ಪಡೆದವರಿಗೆ ಚಿನ್ನ ನೀಡಲಾಗುತ್ತದೆ ಅಂದರೆ ಡೈಮಂಡ್ ಲೀಗ್ನಲ್ಲಿ ಡೈಮಂಡ್ ಆಕಾರದ ಟ್ರೋಫಿ ನೀಡಲಾಗುತ್ತದೆ ಜೊತೆಗೆ ರವರಿಗೆ ಮೂವತ್ತು ಸಾವಿರ ಡಾಲರ್ ಫೈನಲ್ ಬಂದವರಿಗೆ ಮೂವತ್ತು ಸಾವಿರ ಡಾಲರ್ ನೀಡಲಾಗುತ್ತದೆ ಸೊ ಡಾಲರನ್ನು ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಆಗಿರುತ್ತದೆ ಸೊ ನಗದು ಬಹುಮಾನ ಮತ್ತು ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ವೈಲ್ಡ್ ಕಾರ್ಡ್ ಪ್ರವೇಶ ಪಡೆದರು ಸೊ ಆಲ್ರೆಡಿ ಇವರು ನೀರಜ್ ಚೋಪ್ರಾ ವಿಶ್ವ ಚಾಂಪಿಯನ್ಶಿಪ್ಗೆ ಅರ್ಹತೆಯನ್ನು ಪಡೆದಿದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಪ್ರಸಕ್ತ ವರ್ಷದಲ್ಲಿ ಭತ್ತದ ಇಳುವರಿ ಏರಿಕೆ ಕಂಡ ಪರಿಣಾಮ ನುಚ್ಚಕ್ಕೆ ರಫ್ತು ಭಾರತ ಸರ್ಕಾರವು ಬ್ಯಾನ್ ಮಾಡಿದೆ ಹಾಗಾದರೆ ಭತ್ತದ ವೈಜ್ಞಾನಿಕ ಹೆಸರೇನು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ವರೈಝಾ ಸಟೈವ ಸಟೈ ಸಟೀವ ಅಂತ ಹೇಳ್ತೀವಿ ಸೊ ವರೈಜರ್ ಸಟೈವ ಅಥವಾ ಸಟೀವ ಅಂತ ಹೇಳ್ತೀವಿ ಸೊ ಇದು ನುಚ್ಚಕ್ಕಿ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನಲ್ಲಿ ಭಾರತದಲ್ಲಿ ಭತ್ತದ ಉತ್ಪಾದನೆ ಪ್ರಮಾಣ ಇಳಿಕೆ ಕಂಡಿದೆ ಸ್ನೇಹಿತರ ಆ ಕಾರಣದಿಂದಾಗಿ ಒಂದು ಕೋಟಿ ಟನ್ ಹಕ್ಕಿ ಕೊರತೆ ಕಂಡು ಬಂದಿದೆ ಈ ಕಾರಣಕ್ಕಾಗಿ ಭಾರತದಿಂದ ವರ್ ಲಕ್ಷಾಂತರ ಟನ್ ಹೊರ ಹೋಗ್ತಕ್ಕಂತಹ ನುಚ್ಚಕ್ಕಿ ರಫ್ತನ್ನು ಬ್ಯಾನ್ ಮಾಡಿದೆ ನೋಡಿ ನುಚ್ಚಕ್ಕಿ ರಫ್ತಿನ ಪ್ರಮಾಣವನ್ನು ಬ್ಯಾನ್ ಮಾಡಿದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಉದ್ದೇಶದಿಂದಾಗಿ ಭತ್ತದ ವೈಜ್ಞಾನಿಕ ಹೆಸರು ವರೈಝ ಸಟೈವ ಅಂತಕ್ಕಂಥದ್ದು ನಿಮಗೆ ಇದರ ಬಗ್ಗೆ ಗೊತ್ತಿರ್ಬೋದು ನೋಡಿ ನಾವು ಭತ್ತದ ಬಗ್ಗೆ ತಿಳಿದುಕೊಳ್ಬೇಕು ಅಂತಂದ್ರೆ ನಮ್ಮ ಯಾವ ಯಾವ ಇದರಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡ್ತಾರೆ ಎಂಬತಕ್ಕಂಥದ್ದು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಭತ್ತ ಎಂಬತಕ್ಕಂಥದ್ದು ಪೋ ಎ ಸಿ ಹುಲ್ಲಿನ ಜಾತಿಗೆ ಸೇರಿದೆ ಸ್ನೇಹಿತರೆ ಯಾವುದೋ ಹುಲ್ಲು ಪೋ ಎ ಸಿ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅಂದ್ಕೊಳ್ತೀನಿ ಪೋ ಎ ಸಿ ಅಂತ ಹೇಳ್ತೀವಿ ಅದನ್ನು ಪೋ ಎ ಸಿ ಅಂತಕ್ಕಂಥ ಹುಲ್ಲಿನ ಜಾತಿಗೆ ಸೇರ್ಪಡೆಗೊಂಡಿದೆ ಸೊ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಸಾಗವಳಿ ಪ್ರದೇಶದ ಇಪ್ಪತ್ತೆಂಟು ಪಾಯಿಂಟ್ ಎರಡು ಭಾಗ ಇದೆಲ್ಲ ನಿಮಗೆ ಬೇಸಿಕ್ ಬುಕ್ಸಲ್ಲಿ ನಾನು ಓದಿ ಬರೆದಿರೋದು ಸ್ನೇಹಿತರೆ ಓಕೆ ಇಪ್ಪತ್ತೆಂಟು ಪಾಯಿಂಟ್ ಎರಡು ಭಾಗ ಅಟ್ ಪ್ರೆಸೆಂಟ್ಲಿ ಭತ್ತಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಭೂಭಾಗವಾಗಿದೆ ಇನ್ನು ಕರ್ನಾಟಕದ ಅತಿ ಮುಖ್ಯ ಬೆಳೆ ಯಾವುದು ಅಂದರೆ ಅದು ಭತ್ತದ ಬೆಳೆಯಾಗಿದೆ ಭತ್ತದ ಬೆಳೆಗೆ ಮುಖ್ಯವಾಗಿ ಯಾವ ಯಾವ ಮಣ್ಣು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತದೆ ಅಂತಂದರೆ ನೋಡಿ ಇಲ್ಲಿ ಮುಖ್ಯವಾಗಿ ಭತ್ತದ ಬೆಳೆಗೆ ಜೇಡಿ ಮಣ್ಣು ಓಕೆ ಜೇಡಿ ಮಿಶ್ರಿತ ಮಣ್ಣು ಅಂತ ಹೇಳ್ತೇವೆ ಓಕೆ ಜೇಡಿ ಮಿಶ್ರಿತ ಮಣ್ಣು ಇದಕ್ಕೆ ಮುಖ್ಯವಾಗಿರುತ್ತದೆ ಅದರ ಜೊತೆಗೆ ಮೆಕ್ಕಲು ಮಣ್ಣು ಅದರ ಜೊತೆಗೆ ಈ ಬೆಳೆಗೆ ಬಹು ಸೂಕ್ತ ಸೊ ಜೇಡಿ ಮಿಶ್ರಿತ ಮಣ್ಣು ಮತ್ತು ಮೆಕ್ಕಲು ಮಣ್ಣು ಭತ್ತದ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಮಣ್ಣಾಗಿದೆ ಸೊ ಇಲ್ಲಿ ಎಪ್ಪತ್ತು ಶೇಕಡ ಎಪ್ಪತ್ತು ಭಾಗದಷ್ಟು ಫಸಲನ್ನು ಜೂನ್ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿ ನವೆಂಬರ್ ಡಿಸೆಂಬರ್ ಕಟಾವು ಮಾಡಲಾಗುತ್ತದೆ ಸೊ ಈ ಒಂದು ಕಾಲದ ಬೆಳೆಯನ್ನು ನಾವು ಹೈನು ಬೆಳೆ ಎಂತಕ್ಕಂಥ ಹೆಸರಿಂದ ಕರೀತಾರೆ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟು ಹೈನು ಬೆಳೆ ಐನು ಬೆಳೆ ಅಂತಕ್ಕಂಥ ಹೆಸರಿಂದ ಕರೀತಾರೆ ಯಾವಾಗ ಸೆಪ್ಟೆಂಬರ್ ಎಪ್ಪತ್ತು ಪರ್ಸೆಂಟ್ ಭಾಗವನ್ನು ಜೂನ್ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿ ನವೆಂಬರ್ ಡಿಸೆಂಬರಲ್ಲಿ ಬೆಳೀತಾರೆ ಇನ್ನು ಬೇಸಿಗೆಯಲ್ಲಿ ಫೆಬ್ರವರಿ ಜೂನ್ ಅಂತ ಹೇಳ್ತೀವಿ ಬೇಸಿಗೆ ಅಂತಂದರೆ ಫೆಬ್ರವರಿ ಜೂನ್ ತಿಂಗಳಲ್ಲಿ ಬೆಳೆಯಲಾಗುತ್ತದೆ ಇದನ್ನು ಕಾರು ಬೆಳೆ ಅಥವಾ ಕಾರಿಫ್ ಬೆಳೆ ಅಥವಾ ಕಾರು ಬೆಳೆ ಅಂತಕ್ಕಂಥ ಹೆಸರಿಂದ ಕರೀತಾ ಹೋಗ್ತಾರೆ ಇಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡುತ್ತದೆ ಅಂತಂದರೆ ರಾಯಚೂರು ಓಕೆ ರಾಯಚೂರು ತದನಂತರ ದಾವಣಗೆರೆ ತದನಂತರ ಮೈಸೂರು ಶಿವಮೊಗ್ಗ ಇವು ನಾಲ್ಕು ಜಿಲ್ಲೆಗಳು ಕ್ರಮವಾಗಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಕ್ಕಂಥ ಜಿಲ್ಲೆಗಳಾಗಿವೆ ಓಕೆ ಭತ್ತದ ಬಗ್ಗೆ ತಿಳ್ಕೊಂಡ್ರಿ ನೋಡಿ ಭತ್ತದ ಇಳುವರಿ ಇಳಿಕೆಯಾಗಿದೆ ನುಚ್ಚಕ್ಕಿ ರಫ್ತನ್ನು ಬ್ಯಾನ್ ಮಾಡಲಾಗಿದೆ ಒಂದು ಕೋಟಿ ಟನ್ ಅಕ್ಕಿ ಕೊರತೆ ಕಂಡಿದೆ ಏನಿದೆ ಮಾಹಿತಿ ಇದರಲ್ಲಿ ನೋಡಿ ಪ್ರಸಕ್ತ ವರ್ಷದಲ್ಲಿ ಭತ್ತ ಬೆಳೆಯುವ ನಾಲ್ಕು ರಾಜ್ಯಗಳಲ್ಲಿ ಬರದ ಪರಿಸ್ಥಿತಿ ಇರುವ ಕಾರಣ ರೈತರು ಭತ್ತ ಬಿಟ್ಟು ಬೇರೆ ಬೇರೆ ಬೆಳೆ ಬಿತ್ತಿದ್ದಾರೆ ಹೀಗಾಗಿ ಈ ಮುಂಗಾರು ಹಂಗಾಮಿನಲ್ಲಿ ಒಂದು ಕೋಟಿಯಿಂದ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ಟನ್ ಹಕ್ಕಿ ಇಳುವರಿ ಕಡಿಮೆ ಆಗಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಸೊ ಮುಖ್ಯವಾಗಿ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬರ ಆವರಿಸಿದೆ ಇದರಿಂದಾಗಿ ಸುಮಾರು ಒಂದು ಕೋಟಿ ಟನ್ ಅಕ್ಕಿ ಕೊರತೆ ಆಗಲಿದೆ ಇದನ್ನು ಸರಿದೂಗಿಸಲು ಅಕ್ಕಿ ನುಚ್ಚಿನ ರಫ್ತನ್ನು ಸರ್ಕಾರ ನಿಷೇಧಿಸಿದೆ ಮುಖ್ಯವಾಗಿ ನೋಡಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಜೊತೆಗೆ ಹೇತರ ಆದರೆ ಕುಚ್ಚಲಕ್ಕಿ ಬಿಟ್ಟು ಉಳಿದ ಮಾದರಿಯ ಹಕ್ಕಿ ರಫ್ತಿನ ಮೇಲೆ ಶೇಕಡ ಇಪ್ಪತ್ತು ತೆರಿಗೆ ಏರಿದೆ ಈ ಕುರಿತು ಅಧಿಸೂಚನೆಯನ್ನು ಸಾಮಾನ್ಯ ವಿದೇಶಿ ವಹಿವಾಟಿ ನಿರ್ದೇಶನಾಲಯಕ್ಕೆ ಹೊರಡಿಸಿದೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದನ್ನು ಗಮನಿಸಿ ಸ್ನೇಹಿತರ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸುಮಾರು ನಲವತ್ತು ಲಕ್ಷ ಟನ್ ನುಚ್ಚಕ್ಕಿಯನ್ನು ರಫ್ತು ಮಾಡಲಾಗಿದೆ ಸೊ ಈ ಒಂದು ರಫ್ತಿನಲ್ಲಿ ಹತ್ತು ಪಾಯಿಂಟ್ ಅರವತ್ತು ಲಕ್ಷ ಟನ್ ನುಚ್ಚಕ್ಕಿ ಚೀನಕ್ಕೆ ರಫ್ತಾಗಿದೆ ಸೊ ವೇ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಸೊ ಇಲ್ಲಿ ಭಾರತದ ಅಗ್ರ ನುಚ್ಚಕ್ಕಿ ರಫ್ತುದಾರ ದೇಶ ಯಾವುದು ಅಂತ ಕೇಳಿದಾರೆ ಸ್ನೇಹಿತರೆ ಅದು ಚೀನಾವಾಗಿರುತ್ತದೆ ಇನ್ನು ಭಾರತದ ನುಚ್ಚಕ್ಕಿಯ ದೊಡ್ಡ ಹಮದುದಾರ ದೇಶ ಯಾವುದು ಅಂತ ಕೇಳಿದರೂ ಕೂಡ ಚೀನಾ ಆಗಿರುತ್ತದೆ ಆ ಒಂದು ಕಾರಣದಿಂದಾಗಿ ಡಿಸ್ಕ್ರಿಪ್ಷನನ್ನು ನೀವು ಅಲರ್ಟಾಗಿ ಕೇಳಿಸ್ಕೋಬೇಕಾಗುತ್ತೆ ಏನು ನೋಡಿ ಬಾಸುಮತಿಯೇ ಥರ ಹಕ್ಕಿ ಅಂತ ಕೇಳಿದ್ರೆ ಬಾಸುಮತಿ ಅಕ್ಕಿಯನ್ನು ಯಾವ ದೇಶಕ್ಕೆ ಅತಿ ಹೆಚ್ಚು ಭಾರತ ರಫ್ತು ಮಾಡುತ್ತದೆ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಇರಾನ್ ಇರಾಕ್ ದೇಶಗಳಿಗೆ ಮುಖ್ಯವಾಗಿ ಸೌದಿ ಅರೇಬಿಯಾಕ್ಕೆ ಅತಿ ಹೆಚ್ಚಿನ ಕಾಂಡ್ಲಾ ಬಂದರಿನಿಂದ ಡೈರೆಕ್ಟಾಗಿ ಸೌದಿ ಅರೇಬಿಯಾಕ್ಕೆ ರಫ್ತು ಮಾಡಲಾಗುತ್ತೆ ಯಾಕಂದರೆ ಸ ಈ ಒಂದು ಬಾಸುಮತಿ ಅಕ್ಕಿಯನ್ನು ಮುಖ್ಯವಾಗಿ ಪಂಜಾಬ್ ರಾಜಸ್ಥಾನ ಒಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಬೆಳೀತಾರೆ ಸೊ ಕಾಂಡ್ಲಾ ಬಂದರು ಅಲ್ಲೇ ಹತ್ತಿರ ಇದೆ ಸೌದಿ ಅರೇಬಿಯಾ ಕೂಡ ಹತ್ತಿರ ಆಗುತ್ತೆ ಡೈರೆಕ್ಟಾಗಿ ಅಲ್ಲಿಂದ ಸಿಬ್ ಮಾಡಿಬಿಡ್ತಾರೆ ಈಸಿಯಾಗಿ ಕಡಿಮೆ ರೇಟಲ್ಲಿ ಹೆಚ್ಚಿನ ರೇಟಲ್ಲಿ ಅವ್ರಿಗೆ ಒಂದು ರಫ್ ಮಾಡ್ಬೋದು ಈ ಕಾರಣದಿಂದಾಗಿ ಓಕೆ ನೋಡಿ ಇಲ್ಲಿ ನುಚ್ಚಕ್ಕಿ ಹಗ್ದರ್ ರಫ್ತುದಾರ ದೇಶ ಚೀನಾವಾಗಿದೆ ಓಕೆ ಓಕೆ ಯಾಕಂದರೆ ನಲವತ್ತು ಲಕ್ಷ ಟನ್ ಅಕ್ಕಿಯಲ್ಲಿ ಸರಿಸುಮಾರು ಹನ್ನೊಂದು ಲಕ್ಷ ಟನ್ ಅಕ್ಕಿಯನ್ನು ಚೀನಾ ಒಂದೇ ದೇಶ ಖರೀದಿಸಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಓಕೆ ನೋಡಿ ಭಾರತದಲ್ಲಿ ಭತ್ತ ಬಿತ್ತನೆ ಪ್ರದೇಶ ಕಡಿಮೆ ಆಗಿರುವುದರಿಂದ ಜಾಗತಿಕವಾಗಿ ಹಕ್ಕಿ ಪೂರೈಕೆ ಮೇಲೆ ಪರಿಣಾಮ ಬೀರಿದೆ ಏಕೆಂದರೆ ಜಾಗತಿಕ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಷ್ಟ್ರಗಳ ಪೈಕಿ ಭಾರತ ಎರಡನೇ ಸ್ಥಾನದಲ್ಲಿದೆ ಚೀನಾ ಮೊದಲನೇ ಸ್ಥಾನದಲ್ಲಿದೆ ಸೊ ಇಲ್ಲಿ ಚೀನಾ ಅಂತ ಆಗ್ಬಿಟ್ಟಿದೆ ಚೀನಾ ಅಂತ ಅದನ್ನು ಓಕೆ ನೋಡಿ ಚೀನಾ ಮೊದಲನೇ ಸ್ಥಾನದಲ್ಲಿದೆ ಅಂದರೆ ಭಾರತ ವಿಶ್ವದಲ್ಲೇ ನಲವತ್ತು ನಲವತ್ತರಷ್ಟು ಭಾರತದಲ್ಲಿ ಬೆಳೆಯಲಾಗುತ್ತದೆ ನೋಡಿ ನಲವತ್ತರಷ್ಟನ್ನು ಭಾರತದಲ್ಲಿ ಬೆಳೆಯಲಾಗುತ್ತದೆ ಅಕ್ಕಿಯನ್ನ ಒಂದನೇ ಸ್ಥಾನದಲ್ಲಿ ಚೀನಾ ಇರತಕ್ಕಂಥದ್ದು ಏನು ನೋಡಿ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎರಡು ಪಾಯಿಂಟ್ ಹನ್ನೆರಡು ಕೋಟಿ ಟನ್ ಹಕ್ಕಿ ರಫ್ತಾಗಿದ್ದು ಈ ಪೈಕಿ ಸುಮಾರು ನಲವತ್ತು ಲಕ್ಷ ಟನ್ ಅಕ್ಕಿ ಬಾಸುಮತಿಯದ್ದಾಗಿದೆ ಓಕೆ ಬಾಸುಮತಿ ಅಕ್ಕಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾರತದಲ್ಲಿ ಉತ್ಪಾದನೆ ಮಾಡ್ತಾರೆ ಎಂಬತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ನೋಡಿ ಇಲ್ಲಿ ಎರಡು ಪಾಯಿಂಟ್ ಹನ್ನೆರಡು ಕೋಟಿ ಟನ್ ಅಕ್ಕಿಯನ್ನು ರಫ್ತು ಮಾಡಲಾಗಿದೆ ಆ ಒಂದು ಅಕ್ಕಿಯಲ್ಲಿ ನಲವತ್ತು ಲಕ್ಷ ಟನ್ ಅಕ್ಕಿ ಬಾಸುಮತಿಯದ್ದಾಗಿದೆ ಹಂಗಂದ್ರೆ ಆ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಾಸುಮತಿ ಅಕ್ಕಿಯನ್ನು ಬೆಳೀತಾರೆ ಅಂತಕ್ಕಂಥದ್ದು ಇಲ್ಲಿ ಬಾಸುಮತಿ ಅಕ್ಕಿಯನ್ನು ಯಾವ ದೇಶಕ್ಕೆ ಹೆಚ್ಚು ರಫ್ತು ಮಾಡಲಾಗುತ್ತದೆ ಅಂತಂದರೆ ಸೌದಿ ಅರೇಬಿಯಾ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಪ್ರಸಕ್ತ ವರ್ಷದಲ್ಲಿ ಆಗಸ್ಟ್ವರೆಗೆ ನೋಡಿ ತೊಂಬತ್ತ್ಮೂರು ಪಾಯಿಂಟ್ ಐವತ್ತು ಲಕ್ಷ ಟನ್ ಅಕ್ಕಿ ರಫ್ತು ಆಗಿದೆ ಕಳೆದ ವರ್ಷ ಇದೇ ವೇಳೆ ಎಂಬತ್ಮೂರು ಪಾಯಿಂಟ್ ಅರವತ್ತು ಲಕ್ಷ ಟನ್ ಹಕ್ಕಿ ರಫ್ತಾಗಿತ್ತು ಓಕೆ ಇನ್ನ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ವೇಗದ ಇಪ್ಪತ್ನಾಲ್ಕು ಸಾವಿರ ರನ್ ದಾಖಲೆ ಬರೆದ ಭಾರತೀಯ ಕ್ರಿಕೆಟ್ ತಂಡದ ಬ್ಯಾಟರ್ ಯಾರು ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಟು ವಿರಾಟ್ ಕೊಹ್ಲಿ ನೋಡಿ ಸಾವಿರದ ಇಪ್ಪತ್ತು ದಿನಗಳ ನಂತರ ಶತಕ ಬಾರಿಸಿದಂತಹ ವಿರಾಟ್ ಕೊಹ್ಲಿ ಮತ್ತೊಂದು ಅಗ್ರಗಣ್ಯ ದಾಖಲೆಯನ್ನು ಬರೆದಿದ್ದಾರೆ ಸೊ ಸಚಿನ್ ತೆಂಡೂಲ್ಕರ್ ಸೋರಿ ಸಚಿನ್ ತೆಂಡೂಲ್ಕರ್ ಅವರು ಇಪ್ಪತ್ನಾಲ್ಕು ಸಾವಿರ ರನ್ನನ್ನು ಹೊಡೆದು ದಾಖಲೆಯನ್ನು ಮಾಡಿದರು ಸೊ ಈ ಒಂದು ದಾಖಲೆಯನ್ನು ವಿರಾಟ್ ಕೊಹ್ಲಿ ಸೊ ಈಗ ಸೊ ಅವರು ಅತಿ ವೇಗವಾಗಿ ಅಂದರೆ ಸಚಿನ್ ತೆಂಡೂಲ್ಕರ್ ಅವರು ಇಪ್ಪತ್ನಾಲ್ಕು ಸಾವಿರ ರನ್ನ ಅಂದರೆ ಇವ್ರು ನೋಡಿ ಇಪ್ಪತ್ನಾಲ್ಕು ಸಚಿನ್ ತೆಂಡೂಲ್ಕರ್ ಅಂತ ಬಂದರೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಂಟು ರನ್ ಹೊಡೆದಿದ್ದಾರೆ ಸೊ ಸ ಸಚಿನ್ ತೆಂಡೂಲ್ಕರ್ ಹೋಲಿಸಿ ಅಂದರೆ ವಿರಾಟ್ ಕೊಹ್ಲಿ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಎರಡು ರನ್ ಹೊಡೆದಿದ್ದಾರೆ ಓಕೆ ಸಚಿನ್ ತೆಂಡೂಲ್ಕರ್ ಅವರು ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಎಂಟು ರನ್ ನೋಡಿದ್ರು ಕೂಡ ಅತಿ ವೇಗವಾಗಿ ಇಪ್ಪತ್ನಾಲ್ಕು ಸಾವಿರ ರನ್ನನ್ನು ಪೂರೈಸಿದಂಥವ್ರು ಯಾರು ಅಂತಂದರೆ ಅದು ವಿರಾಟ್ ಕೊಹ್ಲಿ ಯಾಕೆ ಅಂತಂದರೆ ನೋಡಿ ಸಚಿನ್ ತೆಂಡೂಲ್ಕರ್ ಅವರು ಐನೂರ ಮೂರು ಇನ್ನಿಂಗ್ಸ್ನಲ್ಲಿ ಈ ದಾಖಲೆಯನ್ನು ಬರೆದರೆ ವಿರಾಟ್ ಅವರು ನಾನ್ನೂರ ಅರವತ್ತೆಂಟು ಸೋರಿ ಐನೂರ ಇಪ್ಪತ್ತೆರಡು ಹೇಳ್ತೀವಿ ಓಕೆ ಐನೂರ ಇಪ್ಪತ್ತೆರಡು ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅತಿ ವೇಗವಾಗಿ ಈ ಸಾಧನೆ ಮಂದ್ ಮಾಡಿದಂತಹ ಭಾರತದ ವೇಗದ ಕ್ರಿಕೆಟಿಗಾಗಿದ್ದಾರೆ ಸೊ ನೋಡಿ ವಿರಾಟ್ ಕೊಹ್ಲಿ ಇಪ್ಪತ್ನಾಲ್ಕು ಸಾವಿರ ರನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಕೊಹ್ಲಿ ಅತಿ ವೇಗದ ದಾಖಲೆ ಹಾಗಾದರೆ ಈ ಒಂದು ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಸರಿಯಾದ ಎಂಬತ್ನಾಲ್ಕು ಇನ್ನಿಂಗ್ಸ್ಗಳ ಬಳಿಕ ಎ ಕಪ್ ಟಿ ಟ್ವೆಂಟಿ ಟೂರ್ನಿಯ ಸೂಪರ್ ಫೋರ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಶತಕ ಸಿಡಿಸಿದ ಮೂಲಕ ಕ್ರಿಕೆಟ್ ಪ್ರೇಮಿಗಳ ಸಾವಿರದ ಇಪ್ಪತ್ತು ದಿನಗಳ ಕಾಯುವಿಕೆ ಕೊನೆಗೊಳಿಸಿದ ವಿರಾಟ್ ಕೊಹ್ಲಿ ಇದೇ ವೇಳೆ ಮತ್ತೊಂದು ಮಹಾನ್ ದಾಖಲೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇಪ್ಪತ್ನಾಲ್ಕು ಸಾವಿರ ರನ್ ಪೂರೈಸಿದ ವಿಶ್ವದ ಏಳನೇ ಬ್ಯಾಟರ್ ಮೂರನೇ ಭಾರತೀಯ ಮತ್ತು ಅತಿ ವೇಗದ ಸಾಧಕ ಎನಿಸಿಕೊಂಡಿದ್ದಾರೆ ನೋಡಿ ವಿಶ್ವದ ಏಳನೇ ಬ್ಯಾಟರ್ ಅಂದರೆ ಈ ಸಾಧನೆಯನ್ನು ಮಾಡಿದಂತಹ ಏಳನೇ ವ್ಯಕ್ತಿ ಇನ್ನು ಭಾರತೀಯ ಮೂರನೇ ವ್ಯಕ್ತಿ ಅತಿ ವೇಗವಾಗಿ ಸಾಧನೆ ಮಾಡಿದಂಥ ಮೊದಲ ವ್ಯಕ್ತಿ ಓಕೆ ಸೊ ನೋಡಿ ಏನಿದೆ ಮಾಹಿತಿ ನೋಡಿ ಮಾಹಿತಿ ಪ್ರಕಾರ ಗುರುವಾರ ಅರವತ್ತೊಂದು ಎಸೆತಗಳಲ್ಲಿ ಹನ್ನೆರಡು ಬೌಂಡ್ರಿ ಆರ್ ಸಿಕ್ಸ್ ಸಹಿತ ನೂರ ಇಪ್ಪತ್ತೆರಡು ರನ್ ಸಿಡಿಸಿದ ಕೊಹ್ಲಿ ಎಲ್ಲ ಮೂರು ಕ್ರಿಕೆಟ್ ಪ್ರಕಾರದ ನಾನ್ನೂರ ಅರವತ್ತೆಂಟು ಪಂದ್ಯಗಳಲ್ಲಿ ನೋಡಿ ಐನೂರ ಇಪ್ಪತ್ತೆರಡು ಇನ್ನಿಂಗ್ಸ್ ಇದನ್ನು ನೆನ್ಪಿಟ್ಕೊಳ್ಳಿ ಐನೂರ ಇಪ್ಪತ್ತೆರಡು ಇನ್ನಿಂಗ್ಸ್ನಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಎರಡು ರನ್ ಬಾ ಗಳಿಸಿದರೆ ಸಾಧನೆ ಮಾಡಿದ್ದಾರೆ ಸೊ ನೋಡಿ ಸಚಿನ್ ತೆಂಡೂಲ್ಕರ್ ಇಲ್ಲಿ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ಕುಮಾರ್ ಸಂಗಕರ್ ಇಪ್ಪತ್ತೆಂಟು ಸಾವಿರದ ಹದಿನಾರು ರಿಕಿ ಪಾಯಿಂಟಿಂಗ್ ಇಪ್ಪತ್ತೇಳು ಸಾವಿರದ ನಾನ್ನೂರ ಎಂಬತ್ತ್ಮೂರು ಮಹೇಲಾ ಜಯವರ್ಧನ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೇಳು ಇನ್ನ ಜಾಕ್ಸ್ ಕಲೀನ್ ಇಪ್ಪತ್ತೈದು ಸಾವಿರದ ಐನೂರ ಮೂವತ್ತ್ನಾಲ್ಕು ಮತ್ತು ರಾಹುಲ್ ದ್ರಾವಿಡ್ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಎಂಟು ಈ ಹಿಂದಿನ ಸಾಧಕರಾಗಿದ್ದಾರೆ ನೋ ನೋಡಿ ಈ ಪೈಕಿ ಸಚಿನ್ ತೆಂಡೂಲ್ಕರ್ ಅವರು ಐನೂರ ನಲವತ್ತ್ಮೂರು ಇನ್ನಿಂಗ್ಸ್ಗಳಲ್ಲಿ ಇಪ್ಪತ್ನಾಲ್ಕು ಸಾವಿರ ರನ್ ಪೂರೈಸಿದ್ದು ಇಂದಿನ ಅತಿ ವೇಗದ ದಾಖಲಾತಿಯಾಗಿತ್ತು ಆದರೆ ಅತಿ ವೇಗವಾಗಿ ಇಪ್ಪತ್ನಾಲ್ಕು ಸಾವಿರ ರನ್ ಪೂರೈಸಿದಂಥವರು ಇಲ್ಲಿ ವಿರಾಟ್ ಕೊಹ್ಲಿ ಆಗಿರುತ್ತಾರೆ ನೆನ್ಪಿಟ್ಕೊಳ್ಳಿ ಇನ್ನು ಇವತ್ತಿನ ನಿಮಗಾಗಿ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಲೇಬೇಕು ಸ್ನೇಹಿತರೆ ನಿಮ್ಮ ಆನ್ಸರ್ಗಾಗಿ ನಾನು ಕಾಯ್ತಾ ಇರ್ತೀನಿ ನೋಡಿ ಭಾರತವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕೆಳಗಿನ ಯಾವ ದೇಶಕ್ಕೆ ಅತಿ ಹೆಚ್ಚು ನುಚ್ಚು ಹಕ್ಕಿಯನ್ನು ರಫ್ತು ಮಾಡಿದೆ ಅಥವಾ ಭಾರತದ ಅತಿ ದೊಡ್ಡ ನುಚ್ಚು ಹಕ್ಕಿ ಆಮದುದಾರ ದೇಶ ಯಾವುದು ಆನ್ಸರ್ ಮಾಡಿ ಎರಡನೇ ನೋಡಿ ಜ್ಯೂರಿಚ್ನಲ್ಲಿ ನಡೆದ ಪ್ರತಿಷ್ಠಿತ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಡೈಮಂಡ್ ಲೀಗ್ ಫೈನಲ್ಸ್ನಲ್ಲಿ ಡ್ಯಾಶ್ ಮೀಟರ್ ದೂರ ಎಸೆಯುವ ಮೂಲಕ ಜಾವೆಲಿನ್ ಎಸೆತಗಾರ ನಿರಾಜ್ ಚೋಪ್ರಾ ವಜ್ರ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಸೊ ಇವೆರಡಕ್ಕೂ ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್